ಆಯ್ತು. ಎಲ್ಲೋ ಕಡೆ ಆ ಜಾಗದಲ್ಲಿ ತಾನು ನಿಂತು ಉತ್ತರ ಕೊಟ್ಟಾಗ ಬಹಳ ಖುಷಿ ಪಟ್ಟಿದ್ದಾನೆ ಕಿರಣ. ಸೊ ಆ ಧ್ರುವ ಸರ್ಜಾ ಅವರು ಒಂದು ಬೈಟ್ ಕೂಡ ಕೊಟ್ಟಿದ್ದಾರೆ, ಒಳ್ಳೇದಾಗಲಿ ಅಂತ ಶುಭ ಕೋರಿದ್ದಾರೆ ಈ ಹಾಡಿಗೆ. ಸೊ ಈಗ ಹಾಡು ಮತ್ತೆ ಟ್ರೈಲರ್ನ ನೋಡೋಣ, ನಂತರ ತಂಡ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡುತ್ತೆ. ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ಸಿ ಡಿ ಇದೆ, ಕೊಡ್ತೀವಿ ಮೆಟೀರಿಯಲ್ಲು, ಯಾರು ಶೂಟ್ ಮಾಡೋದು ಬೇಡ. ನನಗೆ ಜಗ್ಗಿನ್ ಅವರು, ಕಿರಣ್ ಅವರು ಭಾಳ ಆತ್ಮೀಯ ಸ್ನೇಹಿತರು. ಒಂದು ಲೈನ್ ಕತೆ ಹೇಳಿದ್ದಾರೆ, ಬಟ್ ಕತೆ ಚೆನ್ನಾಗಿದೆ. ವಿನು ಮನಸ್ ಅವರು ಕೂಡ ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಟ್ಯೂನ್ ಕೊಟ್ಟಿದ್ದಾರೆ. ಟೋಟ ಕತೆ ನೋಡಿದ್ಮೇಲೆ ಮಾತಾಡೋಣ. ಅದೇ ಈ ಸಾಂಗ್ ಕೇಳಿದ್ರಿ, ನೋಡಿದ್ರಿ ಅದು ಹೆಂಗಿದೆ ಏನಿದೆ ಅನ್ನೋದು ಹೊಸದನ್ನ ಆರೈಸೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು. ಸಾಂಗ್ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ವಿಚಾರ ಏನಂದರೆ, ನಾನು ಚುಟು ಚುಟು ಬರೆದು ಒಂದು ಸ್ವಲ್ಪ ದಿನ ಆಗಿತ್ತು. ಆ ಸಾಂಗ್ಸು ಸ್ವಲ್ಪ ಸೌಂಡ್ ಮಾಡುವಾಗಲೇ ನನಗೆ ಕಿರಣ್ ಸರು ಮತ್ತು ಜಗ್ಗಿನವರು ಒಂದು ಕಾಲ್ ಮಾಡಿ, ಒಂದು ಟ್ಯೂನಿಂಗ್ ಇದೆ ನೋಡಿ, ಏನೋ ನಮ್ಮ ಭಾಷೆಗೆ ಟ್ರೈ ಮಾಡ್ಬೋದು ಅಂತ ಹೇಳಿದ್ರು. ಕೇಳಿದ್ಮೇಲೆ ವಿನು ಮನಸ್ ಅವ್ರ ಟ್ಯೂನು ಒಳ್ಳೆ ಚೆನ್ನಾಗಿತ್ತು. ಅದಕ್ಕೆ ಆದದ್ದು ನಮ್ಮ ಭಾಷೆದಲ್ಲಿ ಏನು ಬೇಕು ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಬರೆದಿದ್ದೀನಿ. ಅದು ಮೇಲೆ ತೆರೆ ಮೇಲೆ ನೀವೇ ನೋಡಿದ್ರಿ ಏನಿದೆ ಹೆಂಗಿದೆ ಅಂತ ನೀವೇ ಯೋಚನೆ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ರವೀಂದ್ರ ಸೂರ್ಗವಿ ಸರ್ ನಮ್ಮ ಕಡೆಯವರು, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಚಿಕ್ಕವನು. ಟೋಟಲಿ ನನಗೆ ಚುಟು ಚುಟು ಆಡಬೇಕಾದ್ರೆ ಇವರೇ ಬೇಕು ಅಂತ ನಾನು ಅರ್ಜುನ್ ಸರ್ಗೂ ಮತ್ತು ತರುಣ್ ಸರ್ಗೂ ಹೇಳಿದ್ದೆ. ಅದೇ ಥರ ಈ ಸಾಂಗ್ಸ್ ಕೂಡ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿ ವಿನು ಮನಸ್ ಅವ್ರಿಗೂ ಮತ್ತು ಕಿರಣ್ ಅವ್ರಿಗೂ ಜಗ್ಗಿನ್ ಅವ್ರಿಗೂ ಹೇಳಿದೆ. ಅದ್ರ ಥರ ನನ್ನ ನಿರೀಕ್ಷೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಆಡಿದ್ದಾರೆ ಅಂತ ಅಂದ್ಕೊಡ್ತೀನಿ. ಜೊತೆಗೆ ಈ ಸಾಂಗ್ಸ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ನಮಸ್ಕಾರ, ಮತ್ತೇನಾದರೂ ಕೇಳೋದಿದ್ರೆ ಕೇಳಿ. ಆತ್ಮೀಯರಾದ ಶ್ರೀ ಶಿವಬೇರಿಯವರು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನು ಅದರಲ್ಲಿ ಬರೆದಿದ್ದಾರೆ. ಅದನ್ನು ಯುವ ಸಂಗೀತ ನಿರ್ದೇಶಕರು ವಿನು ಮನಸ್ ಅವರು ನನ್ನ ಕಡೆಯಿಂದ ಒಂದು ಹಾಡಿಸಿ ಭಾಳ ಖುಷಿಯಾಗಿದೆ. ನಾನು ಕೂಡ ಉತ್ತರ ಕರ್ನಾಟಕದ ಡೆಲ್ಲಿಯಿಂದ ಬಂದವನು. ಚುಟು ಚುಟು ಹೇಗೆ ಹಿಟ್ಟಾಗಿದೆಯೋ ಹಾಗೆ ಇದು ಕೂಡ ಹಿಟ್ಟಾಗಲಿ, ಇದು 100 ಬಿಲಿಯನ್ ದಾಟಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಮತ್ತು ಈ ಪ್ರೀತಿ ಅನ್ನುವಂತಹ ಸಬ್ಜೆಕ್ಟು ಭಾಳ ದೊಡ್ಡದಿದು, ಅದು ಬುದ್ಧಿ ಆಚೆಗಿನ ಮಾತು ಅಂತ ಹೇಳ್ತಾರೆ ಪ್ರೀತಿ ಅನ್ನುವಂಥದ್ದು. ಅದು ಗೋರಿ ಪ್ರೀತಿಯ ಸಮಾಧಿ ಅಂತ ಕೊಟ್ಟಾರೆ, ಅದರಲ್ಲಿ ಒಳಹೂರಣ ಇನ್ನೇನೇನದನ್ನುವಂಥದ್ದು ಕೇಳ್ಕೋಬೇಕು. ಆಮೇಲೆ ಈ ಹಾಡು ಮಾತ್ರ ಅದು ಬೇರೆನೇ ಐತಿ, ಭಾಳ ಉತ್ತರ ಕರ್ನಾಟಕದ ಒಂದು ಭಾಷೆಯ ಸೊಗಡದು. ಯಾವಾಗಲೂ ಇದು ಅರ್ಥ ಬೇರೆನೇ ಐತಿ, ನಾವು ಬೇರೆನೇ ಇರ್ತೀವಿ ಮತ್ತು ನಮ್ಮ ವಿಚಾರ ಬೇರೆನೇ ಇರ್ತಾವೆ. ನಾನು ಎಲ್ಲರೂ ಒಂದು ಕಡೆ ಇಂತಹ ಫಂಕ್ಷನ್ ಇದ್ದಾಗ ನನ್ನ ಮಗಳು ಬರ್ತು ಅಂತಿರ್ತಾಳೆ, ಕರ್ಕೊಂಬರ್ತಿದ್ದೀನಿ. ಈಗ ಅಂದ ಅವಳು, ಅಪ್ಪ ಮತ್ತು ನನಗೆ ಮನ್ಯಾಗ ನೀ ವಚನ ಸಾಹಿತ್ಯ ಆಧ್ಯಾತ್ಮಿಕ ಫಿಲಾಸಫಿ ನನಗೆಲ್ಲ ಹೇಳ್ತಿರ್ತಿ, ಇಲ್ಲಿ ನೀವು ಚುಟು ಚುಟು ಹಾಡಿದಿ ಮತ್ತು ಇಲ್ಲಿ ಬೇರೆನೇ ಐತಿ ಅಂತ ಹಾಡಿದಿಲ್ಲ ಅಂತ ಹೇಳ್ತಾಳೆ ಅವಳು. ಹಂಗೆ ಎಲ್ಲ ಅರ್ಥ ನೋಡಿದರೆ ಬೇರೆನೇ ಐತಿ ಅಂತಂದಮೇಲೆ ನಮ್ಮೊಳಗೂ ಏನೋ ಒಂದು ಬೇರೆ ಇರ್ತದೆ, ಈ ಅರ್ಥವನ್ನು ನಾವು ಕಂಡುಕೋಬೇಕಾಗ್ತದೆ. ನಾವು ಹೊರಗಿನ ಪ್ರಪಂಚಕ್ಕೆ ಬೇರೆ ಇರ್ತದೆ ಮತ್ತು ಒಳಗೆ ಅಂತರಂಗದ ಬೇರೆ ಇರ್ತದೆ, ಈ ಅರ್ಥನೂ ಅಲ್ಲಿ ಕಂಡುಕೋಬೇಕಾಗ್ತದೆ. ಅವಳು ಅದ್ಭುತವಾದ ಈ ಅರ್ಥವನ್ನು ಶಿವಬೇರಿಯವರು ಆ ಬೇರೆನೇ ಐತೆ ಅನ್ನೋ ಸಬ್ಜೆಕ್ಟ್ಗೆ ನಾವು ಅಪಾರ್ಥನೂ ಮಾಡ್ಕೊಳ್ಬಾರ್ದು, ಒಳ್ಳೆಯ ವಿಚಾರಕ್ಕೂ ಹೋಗ್ಬೇಕಲ್ಲ ಅನ್ನುವಂಥ ಒಂದು ಅರ್ಥ ಬರ್ತದೆ ನನಗೆ ಅನಿಸೈತಿ. ಖುಷಿ ಆಗ್ತದೆ, ಒಂದು ಒಳ್ಳೆ ಹಾಡು ಕೊಟ್ಟಿದ್ದಾರೆ, ಧನ್ಯವಾದಗಳು. ಏನು ಕತೆ, ಏನು ಎಲ್ಲೆಲ್ಲಿ ಯಾವ ರೀತಿ ತಗೊಳೋದ್ರಿ ಈ ಕತೆ, ನನ್ನ ಅದ್ರ ಬಗ್ಗೆ ನಾಲ್ಕು ಮಾತು. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬುವುದೇ ಇದೆ ಒಂದನೇ ಸರ್. ಆ್ಯಕ್ಚುಲಿ ಮುಂಚೆ ಆಲ್ರೆಡಿ ಕತೆ ಬಗ್ಗೆ, ಕತೆ ಏನಿದೆ ಒಂದನೇ ಸ್ಟೋರಿ ಎಲ್ಲ ಹೇಳಿದ್ದೀನಿ, ಬಟ್ ಈಗ ಸಾಂಗ್ ಬಗ್ಗೆ ಮಾತಾಡ್ತೀನಿ. ಏನಂತಂದರೆ ಆಲ್ರೆಡಿ ಇದೆಲ್ಲ ಸಾಂಗು ಫಸ್ಟ್ ಟೈಮ್ ಎಲ್ಲ ಶೂಟ್ ಕಂಪ್ಲೀಟ್ ಆಗಿ ಎಡಿಟ್ ಎಲ್ಲ ಮುಗಿದಿತ್ತು.
ಸೊ ಬಟ್ ಮುಂಚೆ ಶೂಟ್ ಮಾಡಿದ ಸಾಂಗ್ ನೋಡಿದಾಗ ಇದೇ ಬೇರೆನೈತೆ ಸಾಂಗ್ ಶೂಟ್ ಮಾಡಿದ್ದು ನಮ್ಗೆ ಯಾಕೋ ಸ್ವಲ್ಪ ಅಷ್ಟೊಂದು ಸ್ಯಾಟಿಸ್ಫೈಡ್ ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಇದು ಮತ್ತೆ ರೀಶೂಟ್ ಮಾಡಿರೋ ಸಾಂಗು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಬಾಲ ಮೇಷ್ಟ್ರು ಕೋರಿಯೋಗ್ರಾಫರು. ಥ್ಯಾಂಕ್ ಯು ಸರ್ ಬಾಲ ಮೇಷ್ಟ್ರು, ಥ್ಯಾಂಕ್ ಯು. ಹಾಗೆ ಇವತ್ತು ನಾನು ತುಂಬ ಜನಕ್ಕೆ ಧನ್ಯವಾದ ಹೇಳಬೇಕು, ತುಂಬ ಜನದ ಋಣದಲ್ಲಿದ್ದೀನಿ ನಾನು. ಮೊದಲೇದಾಗಿ ಜಿತೇಂದ್ರ ಸವಣೂರ್ ಅಂತ, ಯಾಕೆಂದರೆ ಗೋರಿ ಹುಟ್ಕೊಂಡಿದ್ದೆ ಆ ಊರಲ್ಲಿ, ಸವಣೂರಲ್ಲಿ ಹುಟ್ಕೊಂಡಿದ್ದು. ನಮಗೆ ಸಿನಿಮಾ ಮಾಡೋಕ್ಕೆ ಸ್ಫೂರ್ತಿ ತುಂಬಿದವರೇ ಅವರು, ಜಿತೇಂದ್ರ ಸವಣೂರ್ ಅಂತ. ಥ್ಯಾಂಕ್ ಯು ಜಿತು. ಹಾಗೆ ನಮ್ಮ ಫ್ರೆಂಡ್ಸು ಕೂಡ ತುಂಬ ಜನ ಸಪೋರ್ಟ್ ಮಾಡಿ ಈ ಚಿತ್ರನ ಕಂಪ್ಲೀಟ್ ಮಾಡಿ ಇಲ್ಲಿ ತನಕ ತೊಗೊಂಡು ಬಂದಿದ್ದಾರೆ ನಮ್ಮ ಜೊತೆಗೆ, ಹಗಲು ರಾತ್ರಿ ಕೆಲಸ ಮಾಡಿ. ವಿಶೇಷವಾಗಿ ಹೇಳಬೇಕಾಗಿತ್ತು ಏನಂತಂದರೆ, ನಮ್ಮ ಸತೀಶ್ ಚಂದ್ರಯ್ಯ ಸರ್ ಎಡಿಟ್ರು, ಅವರು ಎಡಿಟಿಂಗ್ ಅಷ್ಟೇ ಕೆಲಸ ಮಾಡ್ಕೊಂಡಿದ್ದಿದ್ರೆ ಆಗ್ತಿತ್ತು ಬೆಂಗಳೂರಲ್ಲಿ. ಪಾಪ ಅವರು ಕ್ವಾಲಿಟಿ ತುಂಬ ಚೆನ್ನಾಗಿ ಬರಬೇಕು, ಹಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ತಲೆ ಕೆಡಿಸ್ಕೊಂಡು ಲೊಕೇಶನ್ಗೆಲ್ಲ ಬಂದು ಸಾಂಗ್ ಶೂಟಿಂಗ್ ನಮ್ಮ ಜೊತೆಗೆ ಇದ್ಕೊಂಡು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸತೀಶ್ ಸರ್. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಂಗಿಲ್ಲ, ಪಾಪ ವಿನು ಸರ್ಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ. ಸಾಂಗ್ ಟೈಮಲ್ಲಿ ಏನು ತೊಂದರೆ ಕೊಟ್ಟಿಲ್ಲ, ಬಟ್ ಬಿ ಜಿ ಎಂ ಟೈಮಲ್ಲಿ ತುಂಬ ತೊಂದರೆ ಕೊಟ್ಟಿದ್ದೀವಿ. ಅವ್ರಿಗೆ ಸಾರಿನೂ ಹೇಳ್ತೀನಿ, ಜೊತೆಗೆ ಥ್ಯಾಂಕ್ ಯುನೂ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ಸಾಹಿತ್ಯ ಶಿವಬಿರ್ಗಿ ಸರ್ದೇನು ಮಾತಾಡೋಂಗೆ ಇಲ್ಲ, ಚುಟು ಚುಟು ಸಾಂಗು ಒಂದು ಒಳ್ಳೆ ಏನು ಇತಿಹಾಸ ಸೃಷ್ಟಿ ಮಾಡಿದೆ ಅಂತಂದ್ರು ತಪ್ಪಾಗಲ್ಲ. ಅಟ್ಲೀಸ್ಟ್ ಇದು ಕೂಡ ಅದೇ ಹಾದಿಲಿ ನಡೀಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ರವೀಂದ್ರ ಸರ್ಗೂ ಕೂಡ ತುಂಬ ಧನ್ಯವಾದಗಳು ಸರ್. ಮುಂಚೆ ಆಡಿಯೋ ರಿಲೀಸಲ್ಲಿ ನಾಲ್ಕು ಸಾಂಗು ಕೇಳಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ ನೀವೆಲ್ಲರೂ ಕೂಡ. ನೀವು ಸಪೋರ್ಟ್ ಮಾಡಿದ್ದಕ್ಕೆ ಒಳ್ಳೆ ವ್ಯೂಸು ಬಂದಿದೆ, ಚೆನ್ನಾಗಿ ಹೋಗ್ತಾ ಇದೆ. ಇನ್ನು ಮುಂದೆನೂ ಕೂಡ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಮಾಡೇ ಮಾಡ್ತೀರಾ, ದಯವಿಟ್ಟು ಮಾಡಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು. ನನ್ನ ಹೆಸರು ಜಿತೇಂದ್ರ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ತಗ್ಗೇಳಿಯವನು. ಈ ಸಿನಿಮಾ ಮಾಡಬೇಕಂತ 10 ವರ್ಷ ಕನಸು ನಾನು ಕಿರಣ ಗೋಪಾಲ್ ಅವರು ಮಾಡಿದ್ವಿ. ಸಿನಿಮಾ ಹೇಗೋ ಮಾಡಲೇಬೇಕಂತ ತುಂಬ ಆಸೆ ಇತ್ತು. ಸಾಕಷ್ಟು ಜನರ ಹತ್ರ ಪ್ರೊಡ್ಯೂಸರ್ ಆಗ್ತೀರಾ ಅಂತ ಕೇಳಿದ್ವಿ, ನಮ್ಮ ಸೈಡು ಯಾರೂ ಆಗಲಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಆ್ಯಂಕರಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು, ಆ್ಯಂಕರಿಂಗ್ ಅಂತ ಬಂದೆ. ಹುಬ್ಳಿ ಲ್ಯಾಂಗ್ವೇಜ್ ಇದೆ ಅಂತ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ರು. ಫಸ್ಟ್ ಎಲ್ಲ ಸೆಲೆಕ್ಟ್ ಆಯಿತು, ಸೆಲೆಕ್ಟ್ ಆದಮೇಲೆ ಹುಬ್ಳಿ ಲ್ಯಾಂಗ್ವೇಜ್ ಇದೆ ಅಂತ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಅದೇ ಇವತ್ತು ಹುಬ್ಳಿ ಲ್ಯಾಂಗ್ವೇಜ್ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ಚುಟು ಚುಟು ಸಾಂಗನ್ನು ಹಾಡಿದ್ರು ಶಿವಬಿರ್ಗಿ ಸರ್ ಅವರು, ತುಂಬ ಚೆನ್ನಾಗಿ ಬಂತು ಅದೇ ನಮ್ಮ ಹುಬ್ಳಿ ಲ್ಯಾಂಗ್ವೇಜು. ಮತ್ತು ಈ ಸಾಂಗ್ ಕೂಡ ಬೇರೆನೇ ಐತಿ, ಇದು ಕೂಡ ಹುಬ್ಳಿ ಲ್ಯಾಂಗ್ವೇಜಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ, ನೀವು ಕೂಡ ಎಲ್ಲರೂ ಪ್ರೋತ್ಸಾಹಿಸ್ತಾರ. ಹಾಗೆ ಈ ಸಿನಿಮಾ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಒಂದು ಪಟ್ಟಿದ್ದೀವಿ. ಈ ಕಷ್ಟಕ್ಕೆ ನಮ್ಮ ಫಲಕ್ಕಿಂತ ನಿಮ್ಮದು ಬೇಕು, ಯಾಕಂತ ಹೇಳಿದ್ರೆ ಮೀಡಿಯಾದವ್ರ ಸಪೋರ್ಟು ಬೇಕೇ ಬೇಕಂತ ನಾನು ಕೇಳ್ಕೊತೀನಿ. ಹಾಗೆ ಈ ಸಿನಿಮಾದಲ್ಲಿ ಜಾತಿ ಪ್ರೀತಿ ಇದು ಎಲ್ಲಕ್ಕಿಂತ ದೊಡ್ಡದು ಸ್ನೇಹ ಅಂತ ಒಂದು ನಮ್ಮ ಸ್ನೇಹಿತರ ಮಧ್ಯನೇ ನಡೆಯುವಂತಹ ಒಂದು ಸ್ನೇಹವನ್ನು ತೋರಿಸ್ಕೊಟ್ಟಿದ್ದಾರೆ ಗೋಪಾಲ್ ಕೃಷ್ಣ ಅವರು, ತುಂಬ ಧನ್ಯವಾದಗಳು ಗೋಪಾಲ್ ಅವರೇ. ಹಾಗೆ ಕಿರಣನೇ ಹೀರೋ ಆಗಬೇಕಂತ ನಮ್ಮೆಲ್ಲರಿಗೂ ಆಸೆ ಇತ್ತು, ಯಾಕಂತ ಹೇಳಿದ್ರೆ ನಮ್ಮ ಫ್ರೆಂಡು ಫಸ್ಟ್ ಅವ್ನು ಬೆಳೆದು ಅವನಾದ್ಮೇಲೆ ನಾವು ಬಂದೇ ಬರ್ತೀವಿ ಅವ್ನ ಜೊತೆಯಿಂದ. ಯಾಕಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವ್ರು ಬೆಳೆದ್ರೆ ಸಾಕು ನಾವು ಬೆಳೆದಂಗೆ. ನಮಗೆ ಸಿನಿಮಾ ಮಾಡಬೇಕಂತ ಆಸೆ ಹುಟ್ಟಿದ್ದು ಅವರಿಂದ, ಅವ್ರ ಜೊತೆನೆ ಬಂದಿದ್ದೀವಿ, ಅವ್ರ ಜೊತೆನೆ ಇರ್ತೀವಿ. ಹಾಗೆ ನಿಮ್ಮ ಮೀಡಿಯಾದವ್ರ ಸಪೋರ್ಟು ತುಂಬ ಬೇಕೇ ಬೇಕಾಗಿದೆ, ಯಾಕಂದರೆ ನಾವೆಲ್ಲರೂ ಹೊಸಬ್ರು, ಹೊಸಬ್ರಿಗೆ ನೀವು ಸಪೋರ್ಟ್ ಮಾಡಿದರೆ ನಾವು ಬೆಳಿತೀವಿ, ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ಬೆಳೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಾಂಗ್ ಅಂತ ಬಂದಾಗ ಅವರೇ ನಾನು ಫಸ್ಟ್ ಫೋನ್ ಮಾಡಿ ಈ ಥರ ಸಾಂಗ್ ಕೊರಿಯೋಗ್ರಫಿ ಮಾಡಬೇಕು ಬನ್ನಿ ಮಾತಾಡೋಣ ಅಂದಾಗ ಕಿರಣ್ ಸರ್ನ ಇಡೀ ಟೀಮ್ನೆಲ್ಲರೂ ಮೀಟ್ ಮಾಡಿಸಿದ್ರು, ಎಲ್ಲ ಕೇಳಿಸಿದ್ರು, ನಂಗೆ ತುಂಬ ಖುಷಿಯಾಯಿತು. ಅದಾದಮೇಲೆ ಮ್ಯೂಸಿಕ್ ಕೇಳೋಣ ಅಂತ ಕೇಳಿದೆ ಸರ್, ಫಸ್ಟು ಗೊತ್ತಿರಲಿಲ್ಲ ವಿನು ಸರ್ ಅಂತ. ಆದಮೇಲೆ ವಿನು ಸರ್ ಅಂತ ಗೊತ್ತಾದಮೇಲೆ ಪರ್ಸ್ನಲ್ಲಾಗಿ ಫೋನ್ ಮಾಡಿ ಹೇಳಿದೆ, ತುಂಬ ಚೆನ್ನಾಗಿದೆ ಸಾಂಗು, ತುಂಬ ಟ್ಯೂನೆಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ನೆಕ್ಸ್ಟು ಶೂಟ್ ಮಾಡ್ತೀವಿ ಅಂತ ಹೇಳಿದ್ ಬಂದಾಗ ಊರಲ್ಲಿ ಸರ್ ಹಾವೇರಿಗೆ ಹೋಗಿ ಅಲ್ಲಿ ಲೊಕೇಶನ್ಸ್ ಎಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿದ್ರು ಸರ್, ಇಡೀ ಟೀಮ್ ಎಂಟೈರ್ ಟೀಮ್ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಒಂದೆರಡು ದಿವಸ ರಿಹರ್ಸಲು ಕೊಟ್ಟೆ, ತುಂಬ ಟಾರ್ಚರ್ ಮಾಡಿದೆ. ಮತ್ತು 3 ದಿವಸ ಶೂಟ್ ಎಲ್ಲ ಮುಗಿಸ್ಕೊಂಡು ಔಟ್ಪುಟ್ ಎಲ್ಲ ಚೆನ್ನಾಗಿ ಬಂದಮೇಲೆ ಫಸ್ಟ್ ಹೇಳಿದ್ದೆ ವಿನು ಸರ್ ತುಂಬ ಚೆನ್ನಾಗಿ ಬಂದಿದೆ ಕಂಪೋಸಿಂಗ್ ಎಲ್ಲ ಅಂತ ಹೇಳಿ ಇದು ಮಾಡಿದ್ರು. ಹಾಗಾಗಿ ಒಂದು ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಮೀಟಲ್ಲಿ ಹೇಳ್ದಂಗೆ ಗೋಪಾಲ್ ಸರು ಮತ್ತು ಎಂಟೈರ್ ಟೀಮ್ ನನಗೆ
ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಲೊಕೇಶನ್ಸ್ ಇರ್ಬೋದು, ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಇನ್ನು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಎಲ್ಲದ್ರಲ್ಲಿ ಎಲ್ಲ ರೀತಿಯಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಈ ಸಾಂಗ್ ಬಗ್ಗೆ ಹೇಳೋದಂದ್ರೆ, ಕಂಪ್ಲೀಟ್ ಇದು ನೈಟ್ ಶೂಟ್ ಮಾಡಿರೋದು, 2 ಡೇಸ್ ಫುಲ್ ನೈಟ್ ಶೂಟ್ ಮಾಡಿದ್ವಿ. ಕೊರಿಯೋಗ್ರಾಫರ್ ಬಾಲ ಸರ್ ಅವರು ತುಂಬ ಚೆನ್ನಾಗಿ ಕಂಪೋಸಿಷನು ಮಾಡಿದ್ದಾರೆ. ಅವರ ಕಂಪೋಸಿಷನ್ ಪ್ರಕಾರ ನಾನು ಶೂಟ್ ಮಾಡಿ ಕೊಟ್ಟಿದ್ದೀನಿ, ಸೊ ನಂದೇನು ಇಲ್ಲ ಅದರಲ್ಲಿ. ಸೊ ಎಲ್ಲರೂ ಸಪೋರ್ಟ್ ಬೇಕು, ಅದನ್ನ ಶೇರ್ ಮಾಡಿ ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ, ಆಮೇಲೆ ಅದೇ ಕಾಂಟ್ಯಾಕ್ಟ್ಸ್ ಅಲ್ಲಿ ಶೇರ್ ಮಾಡಿ ಅದನ್ನ ವ್ಯೂಸ್ನ ಜಾಸ್ತಿ ಮಾಡೋಕೆ ನಿಮ್ಮೆಲ್ಲರ ಹೆಲ್ಪ್ ಬೇಕು, ಅದನ್ನೇ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿವರೆಗೂ ಯಾವ ಸಿನಿಮಾದಲ್ಲೂ ಮಾಡಿಲ್ಲ ಆ ಥರದೊಂದು ಪಾತ್ರ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಏನೇ ಹೇಳಮ್ಮ, ನೀ ಎಕ್ಸ್ಪೀರಿಯನ್ಸ್ ಶೇರ್ ಮಾಡು, ಶೂಟಿಂಗ್ ಶೇರ್ ಮಾಡು, ಹೀರೋ ಹೆಂಗೆ ಕೋಆಪ್ರೇಟ್ ಮಾಡಿದ್ರು ನಿನಗೆ ಆ್ಯಕ್ಟಿಂಗಲ್ಲಿ, ಅದೆಲ್ಲ ಹೇಳಮ್ಮ. ಫಸ್ಟ್ ಟೈಮ್ ಶೂಟಿಂಗಿಗೆ ಹೋದಾಗ ಹೆಂಗೆ ಮಾಡಬೇಕಂತ ಗೊತ್ತಿರಲಿಲ್ಲ. ಗೋಪಿ ಸರ್ ಆಮೇಲೆ ಕಿರಣ್ ಸರ್ ಹೀಗೀಗೆ ಮಾಡಬೇಕು, ಸ್ಕ್ರಿಪ್ಟ್ ಎಲ್ಲ ಹೀಗೆಲ್ಲ ಇರುತ್ತೆ, ಹಿಂಗೆ ಕೊಟ್ಟು ಹಿಂಗೆ ಮಾಡಬೇಕು ಅಂತ ಎಲ್ಲ ಸಪೋರ್ಟ್ ಮಾಡಿದರು. ಚೆನ್ನಾಗಿತ್ತು. ತುಂಬ ಇಷ್ಟವಾದ ದೃಶ್ಯ ಯಾವುದು ಅದರಲ್ಲಿ? ಇಡೀ ಚಿತ್ರ ಆ್ಯಕ್ಟ್ ಮಾಡಿದೆಯಲ್ಲ. ನಮ್ಮ ಸಾಂಗ್ ಶೂಟಿಂಗ್ ಚೆನ್ನಾಗಿ. ಧನ್ಯವಾದಗಳು. ಇನ್ನೇನು ಮಾತಾಡೋಕ್ಕಾಗಲ್ಲ. ನಂಜಶ್ರೀ, ನೀನು ನಿನ್ನ ಪಾತ್ರದ ಬಗ್ಗೆ ನೀನು ಸ್ವಲ್ಪ ವಿವರವಾಗಿ ಹೇಳ್ತೀಯ ಗೊತ್ತು ನನಗೆ, ಆ್ಯಕ್ಚುಲಿ ಹೇಳಮ್ಮ. ಸಾಂಗ್ ಮಾತ್ರ ಮಾಡಿರೋದು ಅವರು. ಓ ಗುಡ್. ಸಾಂಗ್ ಬಗ್ಗೆ ಹೇಳ್ತೀರಾ? ರೀಶೂಟ್ ಮಾಡಿದ್ದಕ್ಕೂ ಖುಷಿಯಾಗಿದೆ, ಚೆನ್ನಾಗಿ ಬಂದಿದೆ. ಆ್ಯಂಡ್ ರೀಶೂಟ್ ಮಾಡಿದ್ದು 2 ನೈಟ್ ಮಾಡಿದ್ದು ನಾವು ಶೂಟಿಂಗು. ಸೊ ನಿದ್ದೆ ಇಲ್ದಲೆ ಆ್ಯಂಡ್ ಇಡೀ ಚಳಿ ಇದ್ದಲ್ಲಿ ಸ್ಟೆಪ್ ಬೇರೆ ಹಾಕಕ್ಕೆ ಬರ್ತಿರಲಿಲ್ಲ. ಪಾಪ ಬಾಲು ಸರ್ ತುಂಬ ಬೇಜಾರು ಮಾಡಿಕೊಂಡ್ರು ಅನ್ಕೋತೀನಿ. ಆ್ಯಂಡ್ ತುಂಬ ಮೊದಲು ಮಾಡಿದ ಸಾಂಗು ಅಷ್ಟು ಕಂಫರ್ಟಬಲ್ ಇರಲಿಲ್ಲ, ಯಾಕಂದ್ರೆ ಲೊಕೇಶನ್ ತುಂಬ ಇಕ್ಕಟ್ಟಲ್ಲಿತ್ತು. ಸೊ ಅದರಿಂದ ರೀಶೂಟ್ ಮಾಡಬೇಕು ಅಂದಾಗ ನಂಗೆ ಸ್ವಲ್ಪ ಸಡನ್ ಶಾಕ್ ಆಯಿತು, ಮತ್ತೆ ಹೋಗಿ ಮಾಡಬೇಕಾ ಹಂಗೆ ಅಂತ. ಬಟ್ ಹೋದಾಗ ತುಂಬ ಎಂಜಾಯ್ ಮಾಡಿಕೊಂಡು 2 ನೈಟ್ ಶೂಟ್ ಮಾಡಿತ್ತು. ಆ್ಯಂಡ್ ತುಂಬ ಖುಷಿಯಾಗಿದೆ. ಆ್ಯಂಡ್ ಇವತ್ತು ರಿಲೀಸ್ ಕೂಡ ಆಗ್ತಾ ಇದೆ ಸಾಂಗು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಅತಿ ಶೀಘ್ರದಲ್ಲೇ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ನಿಮ್ಗೆ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ಥ್ಯಾಂಕ್ ಯು. ಇಡೀ ತಂಡದ ಬಗ್ಗೆ ಮಾತಾಡಿ ಸರ್, ಕೆಮ್ ಸಂಪೂರ್ಣ ಗೊತ್ತು ನಿಮಗೆ, ಪುಟ ಪುಟ ಗೊತ್ತು ಏನು ಅನ್ನೋದು. ಎಲ್ಲರಿಗೆ ನಮಸ್ಕಾರ. ಇದು ಗೋರಿ ಚಿತ್ರದ ಆಡಿಯೋ ಇವತ್ತು ರಿಲೀಸ್ ಆಗಿದೆ ವಿಡಿಯೋ. ತಾವೆಲ್ಲರೂ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆದಷ್ಟು ಬೇಗ ಇದು ರಿಲೀಸ್ ಆಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಅಷ್ಟೇನಾ? ಎಲ್ರಿಗೂ ನಮಸ್ಕಾರ. ಈಗ ಈ ಸಾಂಗ್ನ ರೀಶೂಟ್ ಮಾಡಿತ್ತು ನಿಜ, ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಯಿತು. ನಾವು ಅಲ್ಲಿವರೆಗೂ ಎಡಿಟರ್ ಸರ್ಗೂ ಕೂಡ ಸತೀಶ್ ಚಂದ್ರಯ್ಯ ಅವರು ನಾವು ಸಿನಿಮಾ ಕಂಪ್ಲೀಟ್ ಆದಮೇಲೆ ಎಡಿಟ್ ಹೋಗೋಣ ಅನ್ನೋ ಒಂದು ಪ್ಲಾನಲ್ಲಿ ಎಲ್ಲ ಮುಗಿಸಿದ್ವಿ. ಮುಗಿಸಿದ ನಂತರ ಒಂದ್ಸರಿ ಹೋಗಿ ಎಲ್ಲ ಶೂಟ್ ಮಾಡಿದ್ವಿ. ಸಿನಿಮಾದ್ದು ಟಾಕಿ ಪೋರ್ಷನ್ ಎಲ್ಲ ಎಡಿಟ್ ಆಯಿತು, ಸಾಂಗ್ ಸಪ್ರೇಟ್ ಆಗಿ ತೊಗೊಂಡು ಮಾಡ್ತಿರ್ಬೇಕಾದ್ರೆ ಆ ಸಾಂಗ್ನು ಕೂಡ ಫುಲ್ ಎಡಿಟ್ ಮಾಡಿದ್ರು. ಬೇರೆ ಏನಿಲ್ಲ, ಅದು ಲೊಕೇಶನ್ ವೈಸು ನಮ್ಗೆ ಯಾಕೋ ಒಂಥರ ಕಂಫರ್ಟ್ ಅನ್ನಿಸ್ತಿಲ್ಲ, ಹಾಗಾಗಿ ಸರ್ ಒಂದು ಡಿಸೈಡ್ ಮಾಡಿದ್ರು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ವಿನು ಸರ್ ಕೂಡ ಇಲ್ಲ ಮಾಡಿಬಿಡಿ ಬೆಟ್ರು, ಸಾಂಗ್ ಚೆನ್ನಾಗಿರುತ್ತೆ ಹಿಂಗೆ ಅಂತ ಹೇಳಿದಾಗ ನಾವು ಅವ್ರ ಒಪಿನಿಯನ್ ಮೇರೆಗೆ ಇನ್ನೊಂದ್ಸರಿ ಕಷ್ಟಪಟ್ವಿ. ಆ ಕಷ್ಟಕ್ಕೆ ಇದು ಈ ಹಾಡನ್ನು ನೋಡಿ ನಿಮಗೇನಾರು ಇಷ್ಟ ಆಗಿತ್ತು ಅನಿಸಿದ್ರೆ ಅದೇ ಪ್ರತಿಫಲ ಅನ್ಕೋತೀನಿ ನಾನು. ಜೊತೆಗೆ ನಾನು ಸ್ಪೆಷಲಾಗಿ ಹೇಳಬೇಕಂತಂದರೆ ನಿಜ ನಮ್ಮ ಡೈರೆಕ್ಟ್ರು ಕೂಡ ಹೊಸಬ್ರು, ನನಗೆ ನಾನು ಮಾಧ್ಯಮದಲ್ಲಿ ಇದ್ರೂ ಕೂಡ ನನಗೆ ಸಿನಿಮಾ ಅನ್ನೋದು ನನಗೂ ಹೊಸ್ತೆ. ಈ ಮೊದಲು ಚಿಕ್ಕ ಪುಟ್ಟ ಪಾತ್ರ ಮಾಡಿದ್ದೆ ಅನ್ನೋದು ಬಿಟ್ಟರೆ ಈ ಕಂಪ್ಲೀಟ್ ಜವಾಬ್ದಾರಿ ಹೊರೋದು ನನಗೂ ಹೊಸ್ತೆ. ಇದ್ರ ಜೊತೆಗೆ ಸಾಕಷ್ಟು ಜನ ಕೈ ಜೋಡಿಸ್ರು ನಮಗೆ, ನಮ್ಮ ಅಸೋಸಿಯೇಟ್ ಆಗಿರ್ತಕ್ಕಂಥ ರಿಶ್ವಂತ್ ಇರ್ಬೋದು, ರಾಮ್, ಮತ್ತು ಮಲ್ಲೇಶ, ಚಂದ್ರು, ನಾಗರಾಜ್, ಹೀಗೆ ಎಲ್ಲರೂ ಯಾಕೆ ಸಪೋರ್ಟ್ ಕೊಟ್ಟರು. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ಸತೀಶ್ ಸರ್, ನಮ್ಮ ಎಡಿಟರ್ ಸತೀಶ್ ಚಂದ್ರಯ್ಯರು, ಅವ್ರ ಸಪೋರ್ಟಿಂದ ಇದುವರೆಗೂ ಕೂಡ ಅವ್ರದ್ದೇನೇ ಕೆಲಸ ಇದ್ರು ನಾವು ನಮ್ಮನ್ನು ಎಚ್ಚರಿಸಿ ಕೆಲಸ ಮಾಡಿಸ್ಕೊಂಡಿದ್ದಾರೆ, ಜೊತೆಗೆ ನಮಗೆ ತುಂಬ ಸಪೋರ್ಟಾಗಿ ನಿಂತಿರ್ತಕ್ಕಂಥದ್ದು. ಇನ್ನು ಮೊನ್ನೆ ಅಷ್ಟೇ ಚುಟು ಚುಟು ಸಾಂಗು 100 ಮಿಲಿಯನ್ ಕ್ರಾಸ್ ಆಯಿತು. ಜೊತೆಗೆ ಆ ಒಂದು ಹಾಡನ್ನು ಬರೆದಿರ್ತಕ್ಕಂಥ ಶಿವ ಬೆರಗಿ ಸರ್, ನಾವು ಫಸ್ಟ್ ಟೈಮು ಈ ಟ್ಯೂನ್ ಕೇಳಿಸಿದಾಗ ಹೇಳಿದ್ದು ಒಂದೇ, ಚೆನ್ನಾಗಿದೆ ಸರ್ ನಾನು ಚೆನ್ನಾಗಿ ಬರ್ಕೊಡ್ತೀನಿ ಅಂತ ಹೇಳಿದ್ರು, ಚೆನ್ನಾಗಿ ಬರ್ಕೊಟ್ರು. ಜೊತೆಗೆ ರವೀಂದ್ರ ಸರ್, ನಮ್ಗೆ ಅನಿಸಿದ್ದು ಅದೇ, ನಾವು ಮ್ಯೂಸಿಕ್ ಡೈರೆಕ್ಟರ್ ಸರ್ನ ಕೇಳ್ಕೊಂಡು ಸರ್ ಹೆಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಕಾಂಬಿನೇಷನ್ ಇದು ಮಾಡಿದಾಗ ಆ ಚುಟು ಚುಟು ಸಾಂಗು ತುಂಬ ಸೌಂಡಲ್ಲಿತ್ತು. ಅದೇ ಕಾಂಬಿನೇಷನ್ ಹಾಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಟೀಮು ಮಾತಾಡ್ಕೊಂಡು ರವೀಂದ್ರ ಸರ್ ಮತ್ತು ಶಿವಬೆರ್ಗಿ ಅವ್ರ ಲಿರಿಕ್ಸಲ್ಲಿ ಒಂದು ಸಾಂಗ್ ಮಾಡಿದ್ವಿ.
ಆ ಸಾಂಗ್ ಮಟ್ಟಕ್ಕೆ ನಾನು ಆ ಸಾಂಗ್ ರೀಚ್ ಆಗಲಿ ಅನ್ನೋದೇನಿದಿಲ್ಲ. ಕೇಳಿದವ್ರಿಗೆ ನೋಡಿದವ್ರಿಗೆ ಈ ಸಾಂಗು ಇಷ್ಟ ಆಗೋ ಥರ ಇದೆ, ನಮ್ಮ ಹೆತ್ತವ್ರಿಗೆ ಯಕ್ಕಣಂಬುದಂತೆ, ನನಗೆ ಇಷ್ಟ ಅನಿಸಿದೆ, ನಮ್ಮ ಟೀಮ್ಗೆ ಇಷ್ಟ ಆಗಿರ್ಬೋದು, ಅದು ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನು ಸ್ಪೆಷಲಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಸಾಕಷ್ಟು ತೊಂದರೆಗಳಿರುತ್ತೆ. ಅಂದ್ಕೊಂಡವರೆಲ್ಲ ಜೊತೆಗೆ ಬರ್ತಾರಂತ ನಾವು ಹೋಗಿರ್ತೀವಿ, ಎಷ್ಟೋ ಜನ ಮಧ್ಯದಲ್ಲೇ ಕೈ ಬಿಟ್ಟು ಹೋಗ್ತಾರೆ, ಇನ್ನು ಸಂಪೂರ್ಣವಾಗಿ ಚಿತ್ರಕ್ಕೆ ಬರದೇ ಇರ್ಬೋದು. ಆ ರೀತಿ ನಮ್ಗೆ ಹೆಚ್ಚಿಗೆ ಏನು ಇದಾಗಲಿಲ್ಲ, ಎಲ್ಲ ಸ್ನೇಹಿತರು ಒಟ್ಟಿಗೆ ಕೂಡ ಮಾಡಿದ್ವಿ, ಎಲ್ಲರೂ ಕೂಡ ಒಟ್ಟಿಗೆ ಬಂದ್ವಿ. ಸ್ವಲ್ಪ ಮಧ್ಯದಲ್ಲಿ ನಮಗೆ ಸಿನಿಮಾ ಅಂತ ಇದು ಬಂದಾಗ ನಮಗೆ ದೊಡ್ಡ ಸಪೋರ್ಟ್ ಆಗಿ ಇದು ಮಾಡ್ತಕ್ಕಂಥವ್ರು ಪರಮೇಶ್ವರಪ್ಪ ಪೂಜಾರಂತ ನಮ್ಮ ಹೊಳಲ್ನವರು, ಅವರು ಮತ್ತೆ ಪ್ರಕಾಶ್ ಅವರು, ಸೋಮಣ್ಣವರು ಒಂದು ಬೆನ್ನಿಗೆ ನಿಂತರು. ಆಯಿತು, ನಮ್ಮೂರು ಹುಡುಗರು ಏನೋ ಮಾಡ್ತಾ ಇದ್ರ, ನಿಮ್ಮ ಸಾಂಗ್ಸ್ ಎಲ್ಲ ನೋಡಿದ್ರು ಮಾಡಿ ಅಂತಂದು ಹೇಳಿ ಒಂದು ಬೆನ್ ತಟ್ಟಿದ್ರು. ಅವ್ರಿಗೆ ನಾನು ಇಲ್ಲಿಂದಾನೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಅವರು ಎಲ್ಲ ಒಂದು ಕಡೆ ನಮ್ಮದು ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತಾಗ ಬಂದು ಅವ್ರು ಸಪೋರ್ಟ್ ಕೊಟ್ಟಿರಲಿಲ್ಲ ಅಂತಂದರೆ ಗಾಡಿ ಮೂವ್ ಆಗ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಬಂದು ಅವ್ರು ನಮ್ಗೆ ಸಪೋರ್ಟ್ ಕೊಟ್ಟು ಇಲ್ಲಿವರೆಗೂ ಬಂದು ಮುಗಿಸಿದ್ರೆ. ಈಗಿನ ಪೋಸ್ಟ್ ಪ್ರೊಡಕ್ಷನ್ ಕೂಡ ಎಲ್ಲ ಮುಗ್ತಾ ಇತ್ತು, ಸೆನ್ಸಾರ್ ಅಪ್ಲೈ ಮಾಡಿದ್ದೀವಿ. ಇನ್ನೇನು ಒಂದು 10-15 ಡೇಸಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಬಂದಮೇಲೆ ಸಿನಿಮಾನ ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡೋಣ ಅಂತ ಇದೆ ಸರ್. ಕನ್ನಡ ಚಂದ.